ಒಂದೇ ಮಾತ್ರ ನಾವೆಲ್ಲ ಬಾಲ್ಯಾವಸ್ಥೆಯಿಂದ ಸುರೇಂದ್ರ ಮೇರಾ ತುಮಾರ ಹಾಡು ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿತ್ತು. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೊರಿತಾ ಇತ್ತು ಆ ಥರ ಒಂದು ಇವತ್ತಾದ ಒಂದು ಅವಕಾಶ ಬಂದರೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ನನ್ನ ಆತ್ಮೀಯರು ಶ್ರೀನಿಧಿಯವರು ಒಂದು ದಿನ ಕರೆ ಮಾಡಿ ಈ ರೀತಿ ವಿಜಯ್ ಪ್ರಸಾದ್ ಅವ್ರಿಗೆ ವಿಜಯ್ ಪ್ರಕಾಶ್ ಅವ್ರಿಗೆ ಪರಿಚಯ ಮಾಡಿಸಿ ನಾವೊಂದು ಹಾಡು ಮಾಡಿಸ್ಬೇಕು ಅಂತ ಹೇಳಿದ್ರು. ನಾನು ಆಗಲೇ ಅವ್ರಿಗೆ ಕಾನ್ಫಿಡೆನ್ಸ್ ಹಾಕಿದ ತಕ್ಷಣ ನಂಗೆ ತುಂಬ ಖುಷಿಯಾಗಿದ್ದು, ವಿಜಯ್ ಪ್ರಕಾಶು ನಾ ಹಾಡೋದೇನು ನಾನು ಮ್ಯೂಸಿಕೇ ಮಾಡಿಕೊಡ್ತೀನಿ ನಿಮಗೆ ಅನ್ನೋ ಒಂದು ಮಾತಂದರು. ಹಾಗಾಗಿ ಓಂ ಪ್ರಥಮ ಈ ಹಾಡು ಈ ರೀತಿ ಅವ್ರ ಕೈಯಿಂದ ಧ್ವನಿ ಮುದ್ರಣ ಆಗುವಂಥ ಒಂದು ಕಾರ್ಯಕ್ರಮ ಆಯಿತು. ಇದಾದ ಮೇಲೆ ಎಲ್ಲ ಸ್ನೇಹಿತರು ಒಂದು ಚರ್ಚೆಯಲ್ಲಿ ಕೂತ್ಕೊಂಡ್ವಿ, ಏನಂದರೆ ಇದನ್ನು ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಕನ್ನಡದ ನಟರು ಬರೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆನ ನಮ್ಮ ಮುಂದೆ ಇಟ್ಟರು. ನನಗೂ ತುಂಬ ಖುಷಿಯಾದಂಥ ವಿಚಾರ, 42 ವರ್ಷಗಳ ಕಾಲ ನಾನು ಬಣ್ಣದ ಬದುಕಲ್ಲಿರೋನು, ನಾನು ಪ್ರಯತ್ನ ಮಾಡ್ತೀನಿ ಅಂತ ಮಾತು ಕೊಟ್ಟು ನಾನು ಎಲ್ಲ ನನ್ನ ಕಲಾವಿದ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ಫೋನ್ ಮಾಡಿದೆ. ನಮ್ಮ ಹತ್ರ ಇದ್ದಿದ್ದು ಸಮಯ ಕೇವಲ 13 ದಿನ. 13 ದಿನದಲ್ಲಿ ಹಾಡು ರೆಕಾರ್ಡ್ ಆಗಬೇಕು ಮತ್ತು ಅದರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ನಿಗದಿ ಆಗಬೇಕು, ಅದಾದಮೇಲೆ ಚಿತ್ರೀಕರಣ ಆಗಬೇಕು. ನನಗೆ ಸೆಷನ್ನು ಇದ್ದಿದ್ದರಿಂದ ಅದರಲ್ಲಿ ಸುಮಾರು ಒಂದು 5 ದಿನಗಳ ಕಾಲ ನಾನು ಅಲ್ಲಿದ್ದೆ. ಆದರೂ ನನ್ನ ಮನಸ್ಸು ಈ ಕಡೆನೇ ಇತ್ತು, ಒಪ್ಕೊಂಡಿರೋ ಕೆಲಸನ ಭಾಳ ಶ್ರದ್ಧೆಯಿಂದ ಮಾಡಿಬಿಡ್ಬೇಕು, ಯಾಕೆ ಮಾಡೋದು ಅಂತ ಹೇಳಿ ನಾನು ಅಲ್ಲಿ ವಿನಾಯಿತಿ ಪಡೆದು ಬಂದ್ಬಿಟ್ಟೆ ಇಲ್ಲಿ ವಾಪಸ್. ಬಂದು ಎಲ್ಲ ಕಲಾವಿದರಿಗೂ ವೈಯಕ್ತಿಕವಾಗಿ ನಾವು ಮಾತಾಡಿದಾಗ, ಯಾಕಂದರೆ ನಿಮ್ಗೆ ಗೊತ್ತು ಕಲಾವಿದರ ಬದುಕು ಹೆಂಗೆ ಅಂದರೆ ಪ್ರಿಫಿಕ್ಸ್ಡು, ಅವ್ರಿಗೆ ಪ್ರೋಗ್ರಾಮ್ಸ್ಗಳಿರುತ್ತೆ. ಸೊ ಹಾಗಾಗಿ ನಮಗಿದ್ದಂಥ 13 ದಿನದಲ್ಲಿ ಒಂದು 5-6 ದಿನ ಸಾಂಗ್ಗೆ ಹೊರಟೋಯ್ತು. ಮೆಂಗೆ ಇನ್ನು ಶೂಟಿಂಗಿಗೆ ಇವ್ರು ಫಿಕ್ಸ್ ಆಗಬೇಕು. ಸೊ ಹಾಗಾಗಿ ಬಹುತೇಕ ಎಲ್ಲರ ಹತ್ರ ನಾನು ಮಾತಾಡಿದೆ. ಇವತ್ತು ನಮ್ಮ ಚಿತ್ರರಂಗದ ಎಲ್ಲರೂ ಕೂಡ ಇದರಲ್ಲಿ ಬಹಳ ತುಂಬು ಹೃದಯದಿಂದ ಸ್ಪಂದಿಸಿ ನಮ್ಮ ಜೊತೆ ಸೇರಿಕೊಳ್ಳುವಂಥ ಕೆಲಸ ಮಾಡಿದ್ರು.